ಹೊಳೆ ನರಸೀಪುರದಲ್ಲಿ ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗುತ್ತಾ ದೂರು. ಹೊಳೆ ನರಸೀಪುರದಲ್ಲಿ ಸಂತ್ರಸ್ತನಿಂದ ದೂರು ದಾಖಲಿಸಲು ಸಿದ್ಧತೆ ಆಗಿದೆ. ವಕೀಲರ ಮೂಲಕ ದೂರು ದಾಖಲಿಸಲು ಈಗ ಸಂತ್ರಸ್ತ ಮುಂದಾಗಿದ್ದಾರೆ. ಜೂನ್ 16ನೇ ತಾರೀಕು ಗನ್ನಿಕಡದ ತೋಟದ ಮನೆಯಲ್ಲಿ ತನ್ನ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪ ಮಾಡುತ್ತಿದ್ದಾರೆ. ಸೂರಜ್ ತೋಟದ ಮನೆಗೆ ಕರೆಸಿ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ದೂರು ದಾಖಲಿಸುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಡಿಜಿಗೆ 14 ಪುಟಗಳ ದೂರನ್ನು ನೀಡಿದ್ರು ಸಂತ್ರಸ್ತ. ಇವತ್ತು ಅಧಿಕೃತವಾಗಿ ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಗೆ ದೂರು ಕೊಡಲಿದ್ದಾರೆ. ಜೆಡಿಎಸ್ ಕಾರ್ಯಕರ್ತನಾಗಿದ್ದ ಅರಕಲಗೂಡು ತಾಲೂಕಿನ ಯುವಕ ಈ ರೀತಿ ತಮ್ಮ ಮೇಲೆ ದೌರ್ಜನ್ಯ ಆಗಿರುವಂಥದ್ದು. ಸೊ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂರಜ್ ಮತ್ತು ಈ ಪ್ರಕರಣದ ಸಂತ್ರಸ್ತ ಮಾತನಾಡಿರುವಂಥ ಫೋನ್ ಸಂಭಾಷಣೆಯ ಆಡಿಯೋ ಒಂದು ನ್ಯೂಸ್ ಫಸ್ಟ್ಗೆ ಲಭ್ಯ ಇದೆ, ಕೇಳಿಸ್ಕೊಳ್ಳೋಣ. ಈಗ ವಿಷಯ ಹೋಗಿದೆ, ಅದ್ ಬೇಡ, ಕುತ್ಕೊಂಡು ಮಾತಾಡೋಣ ಅಂತಾರೆ. ಆಯ್ತಾ, ತಲೆ ಕೆಡಿಸ್ಕೊಳ್ಬೋದು. ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ. ಏನಾದ್ರೂ ಹೇಳಿ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಎದುರುಗಡೆ ಹಂಗ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ, ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರೆ? ಕಳಿಸಲ್ಲ ಇವಾಗ, ಅವ್ರ ಮೊದ್ಲೇ ಬೈದಲ್ಲ ಅವ್ರ. ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ, ನೀವ್ ಹೇಳಿ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್ ಇಲ್ಲ. ಯಾರು ಮರ್ಯಾದೆ ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿರುತ್ತ. ಡೀಟೇಲ್ಸ್ ಕೊಡ್ತಾರೆ ಕಿರಣ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೇಸ್ ನಲ್ಲೇ ಇತ್ತೀಚೆಗೆ ಅರೆಸ್ಟ್ ಆಗಿ ಅದರ ವಿಚಾರಣೆನೇ ಸಾಕ್ತಾ ಇದೆ. ಈಗ ಸೂರಜ್ ರೇವಣ್ಣ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಕಿರುಕುಳದ ಆರೋಪ, ಫೋನ್ ಸಂಭಾಷಣೆಗಳು, ವಾಟ್ಸಪ್ ಚಾಟ್ಗಳು ಕೂಡ ಕಾಣಸಿಗ್ತಾ ಇವೆ. ಇವತ್ತು ಅಧಿಕೃತವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ದಾಖಲಾಗತ್ತಾ ಹೊಳೆ ನರಸೀಪುರದಲ್ಲಿ? ಕೇಳಿಸ್ಕೊಳ್ತಾ ಇದ್ರಿ ಫೋನ್ನಲ್ಲಿ ಮಾತಾಡಿರುವಂತಹ ಸಂಭಾಷಣೆ, ಅದು ಆ ಸಂತ್ರಸ್ತ ಮತ್ತೆ ಸೂರಜ್ರ ನಡುವಿನ ಸಂಭಾಷಣೆ ಅಂತ. ತೋಟದ ಮನೆಯಲ್ಲಿ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದನ್ನು ಅವರು ಆರೋಪ ಮಾಡ್ತಿದ್ದಾರೆ. ನಿನ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಮಾಧ್ಯಮಗಳ ಮುಂದೆ ಕೂಡ ಆ ಸಂತ್ರಸ್ತ. ಈ ರೀತಿ ನಾನು ಕೆಲಸ ಕೇಳೋದಕ್ಕೆ ಅಂತ ಸೂರಜ್ ರೇವಣ್ಣ ಬಳಿ ಹೋಗಿದ್ದೆ, ಆಗ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ, ನನ್ನನ್ನು ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪ, ಒಂದಷ್ಟು ಮೆಸೇಜ್ಗಳಿದೆ, ಜೊತೆಗೆ ಕಾಲ್ ರೆಕಾರ್ಡಿಂಗ್ ಇದೆ ಅನ್ನೋದನ್ನು ಹೇಳಿದ್ದಾರೆ. ಈಗಾಗಲೇ ಸಂತ್ರಸ್ತರ ಮೇಲೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಕಡೆಯಿಂದ ಈಗಾಗಲೇ ದೂರು ದಾಖಲಾಗೋಗಿದೆ. ಅಂದರೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ನನಗೆ ಈ ಪ್ರಕರಣದಲ್ಲಿ, ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ ಈತ, ಹಣ ಕೊಡೋದಿಲ್ಲ ಅಂದಾಗ ಈ ರೀತಿಯಾಗಿ ಆರೋಪ ಮಾಡ್ತಾ ಇರೋದು ಅಂತ ಹೇಳಿ. ಬಟ್ ಇವತ್ತು ಸಂತ್ರಸ್ತನ ಕಡೆಯಿಂದ ದೂರು ದಾಖಲಿಸೋದಕ್ಕೆ ಸಿದ್ಧತೆಗಳಾಗಿದೆ. ಈ ಪ್ರಕರಣ ಇನ್ನೆಲ್ಲಿಗೆ ಹೋಗುತ್ತೆ ನೋಡಬೇಕು. ಈಗಿನ್ನೂ ಆರಂಭಿಕ ಹಂತದಲ್ಲಿದೆ. ಅಂದರೆ ನಿನ್ನೆ ಈ ಆರೋಪ ಕೇಳಿ ಬಂದಿರೋದು, ಅವರಿಬ್ಬರ ನಡುವಿನ ಫೋನ್ ಸಂಭಾಷಣೆ ಕೂಡ ಕೇಳಿಸ್ಕೊಳ್ತಾ ಇದ್ವಿ. ಭಯ ಇದೆ ನನಗೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಕಿರಣ್. ಕಿರಣ್, ಈಗ ಕೇಳಿ ಬರ್ತಾ ಇರೋ ಆರೋಪ ಸೂರಜ್ ರೇವಣ್ಣ ವಿರುದ್ಧ ಇವತ್ತು ಕಂಪ್ಲೇಂಟ್ ದಾಖಲಿಸಲು ಸಿದ್ಧತೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಗೊತ್ತಾಗ್ತಾ ಇರೋದು ಈ ಪ್ರಕರಣದಲ್ಲಿ ಇಲ್ಲಿವರೆಗೆ? ಅವ್ರ ಮೇಲೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಸಹ ಕೇಳ್ಬರ್ತಾ ಇರಂಥದ್ದು. ಈ ಸಂಬಂಧ ಈವರೆಗೂ ಅಂದರೆ ಹಾಸನ ಜಿಲ್ಲೆ ಒಳನರಸೀಪುರ ಆಗಿರ್ಬೋದು ಅಥವಾ ಏನು ಚನ್ನರಾಯಪಟ್ಟಣ ಆಗಿರ್ಬೋದು ಯಾವುದೇ ರೀತಿ ದೂರು ದಾಖಲಾಗಿಲ್ಲ. ಆದರೆ ನಿನ್ನೆ ಏನು ಸಂತ್ರಸ್ತ ಯುವಕ ಡಿ ಜಿ ಆ್ಯಂಡ್ ಐ ಜಿ ಪಿ ಸೇರಿದಂತೆ ಗೃಹ ಸಚಿವರು ಕೂಡ ಲಿಖಿತ ದೂರನ್ನು ಕೊಟ್ಟಿದ್ದಾರೆ. ಅಂದರೆ ನನ್ನ ಮೇಲೆ ಏನು 14ನೇ ತಾರೀಕು ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಗಡ ತೋಟದಲ್ಲಿ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಡಾಕ್ಟರ್ ಸೂರಜ್ ರೇವಣ್ಣ ಅನ್ನೋ ಆರೋಪಗಳು ಸಹ ಮಾಡ್ತಾರಂಥದ್ದು. ಆದರೆ ಈವರೆಗೂ ಕೂಡ ಯಾವುದೇ ರೀತಿ ದೂರು ದಾಖಲಾಗಿಲ್ಲ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸೂರಜ್ ರೇವಣ್ಣ ಏನು MLC ಸೂರಜ್ ರೇವಣ್ಣ ಇದ್ದಾರೆ, ಅವರ ಆಪ್ತ ಶಿವಕುಮಾರ್ ಕೂಡ ಹೊಳೆ ನರಸೀಪುರದ ನಗರ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲು ಮಾಡಿರುವಂಥದ್ದು. ಅಂದರೆ ಅರಕಲಗೂಡು ಮೂಲದ ಯುವಕ ಒಬ್ಬ ಬಂದಿದ್ದ, ನನ್ನ ಬಳಿ ಬಂದಿದ್ದ, ಬಂದು ನನಗೆ ಆರ್ಥಿಕವಾಗಿ ಸಹಾಯ ಬೇಕು, ಇಲ್ಲ ಅಂದರೆ ನನಗೆ ಎಲ್ಲಾದರೂ ಕೆಲಸ ಕೊಡಿಸು ಅಂತ ಬಂದಿದ್ದ. ಆವಾಗ ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ, ಇಲ್ಲ ನಿಮ್ಮ ಬಾಸ್ ಏನು ಸೂರಜ್ ರೇವಣ್ಣ ಅವ್ರನ್ನ ಮೀಟ್ ಮಾಡಿಸು, ನಾನು ಅವ್ರ ಬಳಿ ನನ್ನ ಅಳಲನ್ನು ತೋಡ್ಕೊತೀನಿ ಅಂತಲೂ ಕೂಡ ಹೇಳಿದರು.
ಈ ಸಂಬಂಧಪಟ್ಟಂತೆ ನಾನು ಏನು ಮಾಡಿದೆ, 14ನೇ ತಾರೀಕು ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡ ಅಲ್ಲಿ ಬರಲು ತಿಳಿಸಿದ್ದೆ. ಆಗ ಏನು ಅರ್ಕಲ್ಗೋಡು ಮೂಲದ ಯುವಕ ಬಂದಿದ್ದ, ಬಂದ ನಂತರ ನಮ್ಮ ಬಾಸ್ ಬಳಿ ಮಾತನಾಡುವುದ. ಅದಾದ ನಂತರ ಮತ್ತೆ 18ನೇ ತಾರೀಕು ಆತ ಫೋನ್ ಮಾಡಿಬಿಟ್ಟು ಏನಂತ ಹೇಳಿದೆ, ಡಾಕ್ಟರ್ ಸೂರಜ್ ರೇವಣ್ಣ ಏನಿದೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ, ನಾನು ಈ ಸಂಬಂಧ ಈಗಾಗಲೇ ಆಸ್ಪತ್ರೆಯಲ್ಲಿ ಕೂಡ ನಾನು MLC ಮಾಡಿಸಿದ್ದೀನಿ, ನೀವು ನನಗೆ 5 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿಲ್ಲ ಅಂದರೆ ನಾನು ನಿಮ್ಮ ಕುಟುಂಬದ ಮರ್ಯಾದೆ ಅಂದರೆ ದೊಡ್ಡಗೌಡರ ಕುಟುಂಬದ ಮರ್ಯಾದೆ ತೆಗಿತೀನಿ ಅಂತ ಕೂಡ ಬ್ಲ್ಯಾಕ್ಮೇಲ್ ಮಾಡ್ದ ಅನ್ನೋ ಸಂಬಂಧಪಟ್ಟಂತೆ ಒಳನಸಿಪುರ ಠಾಣೆಯಲ್ಲಿ ದೂರು ಕೂಡ ಶಿವಕುಮಾರ್ ಕೊಟ್ಟಿರುವಂಥದ್ದು. ಆದರೆ ಸಂತ್ರಸ್ತ ಯುವಕ ಈವರೆಗೂ ಕೂಡ ಹಾಸನ ಜಿಲ್ಲೆಯ ಯಾವುದೇ ಠಾಣೆಯಲ್ಲೂ ಕೂಡ ದೂರು ದಾಖಲು ಮಾಡಿಲ್ಲ. ಇನ್ನೊಂದೆಡೆ ಈಗಾಗಲೇ ಸಂತ್ರಸ್ತ ಯುವಕ ಏನು ಮಾಡಿದಾನೆ, ತನ್ನ ಸಂಬಂಧಿಗಳನ್ನು ಮತ್ತು ಸಂಬಂಧಪಟ್ಟ ವಕೀಲರನ್ನ ಭೇಟಿ ಮಾಡಿದ್ದಾನೆ, ನನಗೆ ಈ ರೀತಿ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಡಾಕ್ಟರ್ ಸೂರಜ್ ರೇವಣ್ಣ, ನೀವು ದೂರು ಕೊಡಿ ಅಂತಲೂ ಕೂಡ ಹೇಳಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಈ ಸಂಬಂಧ ಒಳ ನರಸೀಪುರದ ಗ್ರಾಮಾಂತರ ಅಥವಾ ನಗರ ಠಾಣೆಯಲ್ಲಿ ದೂರು ದಾಖಲಾಗುವಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ವಿಜಯ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.